ವೀಕ್ಷಕರಿಗೆ ನಮಸ್ಕಾರ. ಇದು ಪ್ರಥಮ ಆಶ್ವಾಸದ 99ನೆಯ ಪದ್ಯದ ಬಳಿಕದ ವಚನ. ಅದು ಹೀಗಿದೆ: ಅಂತೂ ಭುವನ ಭವನಕ್ಕೆಲ್ಲಂ ನೆಗಳದ ಕರ್ಣನ ಪೊಗಳತಯಂ ನೆಗಳತಯಂ ಇಂದ್ರಂ ಕೇಳಿದು ಮುಂದೆ ತನ್ನ ಅಂಶದೊಳು ಪುಟ್ಟುವ ಅರ್ಜುನಂಗಂ ಆತಂಗಂ ದ್ವಂದ್ವ ಯುದ್ಧಂ ಉಂಟೆಂಬುದಂ ತನ್ನ ದಿವ್ಯಜ್ಞಾನದಿಂದ ಅರಿದು ಇಂತಲ್ಲದೀತನ ಈತಂ ಆತನಂ ಗೆಲ್ಲಬಾರದೆಂದು ಇದನ್ನು ಬಿಡಿಸಿ ಹೀಗೆ ಓದಬಹುದು ಮತ್ತು ಅದರ ವ್ಯಾಖ್ಯಾನವನ್ನು ಕೂಡ ನಾನು ಮಾಡುತ್ತೇನೆ. ಅಂತೂ ಭುವನ ಭವನಕ್ಕೆಲ್ಲಂ, ಭುವನ ಎನ್ನುವಂತಹ ಭವನಕ್ಕೆ ಅಂದರೆ ಅರಮನೆಗೆ ಎಲ್ಲ ನೆಗಳದ ಕರ್ಣನ ಪೊಗಳತೆಯು ನೆಗಳತೆಯು ಅಂದರೆ ಜಗತ್ತಿನಲ್ಲೆಲ್ಲ ಕರ್ಣನದೇ ಕೀರ್ತಿ, ಕರ್ಣನದೇ ಹೊಗಳಿಕೆ. ಇದನ್ನು ನೆಗಳತೆಯು ಇಂದ್ರಂ ಕೇಳಿದು, ದೇವೇಂದ್ರ ಕೇಳಿದು, ಕೇಳಿ ಮುಂದೆ ತನ್ನ ಅಂಶದಳು ಪುಟ್ಟುವ ಅರ್ಜುನಂಗೆ, ಮುಂದೆ ತನ್ನ ಅಂಶದಿಂದ ಹುಟ್ಟುವ ಅರ್ಜುನಗೆ, ಅರ್ಜುನಗಂ ಈತಂಗಂ ದ್ವಂದ್ವ ಯುದ್ಧಂ ಉಂಟು, ಅರ್ಜುನ ಮತ್ತು ಕರ್ಣರ ನಡುವೆ ಯುದ್ಧ ನಡೆಯುತ್ತದೆ, ಪರಸ್ಪರ ಯುದ್ಧ ನಡೆಯುತ್ತದೆ ಎಂಬುದಂ ತನ್ನ ದಿವ್ಯಜ್ಞಾನದಿಂದ ಅರಿದು, ಮೊದಲೇ ತನ್ನ ದಿವ್ಯಜ್ಞಾನದಿಂದ ತಿಳಿದು ಇಂತಲ್ಲದೀತನ ಆತಂ ಗೆಲ್ಲಬಾರದು. ಹೀಗಿರುವಾಗ ಈತನನ್ನು ಅಂದರೆ ಕರ್ಣನನ್ನು ಅರ್ಜುನ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ, ಅದರಿಂದಾಗಿ ಒಂದು ಉಪಾಯ ಮಾಡಬೇಕು. ಜ್ಞಾನದಿಂದ ಅರಿದು ಅರಿದುಂ ಇಂತಲ್ಲದೀತನ ಆತಂ ಗೆಲ್ಲಬಾರದು. ಹೀಗಲ್ಲದೆ ಆತನನ್ನು ಅಂದರೆ ಕರ್ಣನನ್ನು ನಮ್ಮ ಅರ್ಜುನನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಎಂದು ತಿಳಿದು ದೇವೇಂದ್ರ ಒಂದು ಉಪಾಯವನ್ನು ಮಾಡುತ್ತಾರೆ. ಆ ಉಪಾಯ ಮುಂದೆ 100ನೆಯ ಪದ್ಯದಲ್ಲಿ ಇದೆ, ಮುಂದೆ ನಾವು ಅದನ್ನು ಓದಬಹುದು.